ಸಕ್ಕರೆ ನಾಡು ಮಂಡ್ಯದಲ್ಲಿ ಮುಂದುವರಿತಾ ಇದೆ ಕಾವೇರಿ ನೀರಿನ ಕಿಚ್ಚು. ಇವತ್ತು ಕೂಡ ಕಾವೇರಿ ಹೋರಾಟಕ್ಕೆ ಕಲಾವಿದರು ಬೆಂಬಲವನ್ನು ಕೊಟ್ಟಿದ್ದಾರೆ. ಕಾವೇರಿ ನಮ್ಮವಳು ಎಂಬ ಹರಿಕಥೆಯ ಮೂಲಕ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಹರಿಕಥೆ ಹೇಳಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ 76 ದಿನಗಳಿಂದ ನಡೀತಾ ಇರುವಂಥ ರೈತ ಹಿತರಕ್ಷಣಾ ಸಮಿತಿಯ ಧರಣಿ ಇದು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಹರಿಯೋದನ್ನು ನಿಲ್ಲಿಸಬೇಕು ಅನ್ನೋದು 76 ದಿನಗಳಿಂದಲೂ ಕೂಡ ಬಹಳ ತೀವ್ರ ಮಟ್ಟದ ಹೋರಾಟ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಇವತ್ತು ಕೂಡ ಕಲಾವಿದರು ಸಾಥ್ ಕೊಟ್ಟಿದ್ದಾರೆ, ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವೈಜ್ಞಾನಿಕ ಪ್ರಾಧಿಕಾರದ ಆದೇಶಕ್ಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ ಅನೇಕ ದಿನಗಳಿಂದಲೂ ಕೂಡ 76 ದಿನಗಳಿಂದಲೂ ಕೂಡ ನಿರಂತರವಾಗಿ ಹೋರಾಟ ನಡೆದಿದೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ವಿಭಿನ್ನ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆದು ಇನ್ನೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬಟ್ ನೀರು ಮಾತ್ರ ಹರಿತಾನೆ ಇದೆ ಅಂತ. ನಿಜವಾಗ್ಲೂ ದಸರಾತ್, ಏನ್ ಈ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧವೇ ನಿರಂತರವಾಗಿ ಹೋರಾಟ ಮುಂದುವರ್ಕೊಂಡು ಬರ್ತಾ ಇರತಕ್ಕಂಥದ್ದು? ಇಲ್ಲಿಯ ಜನರ ಆಗ್ರಹ ಒಂದೇ, ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗಿಲ್ಲ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ನಮ್ಗೆ ಬೆಳೆಯನ್ನ ಬೆಳಿಬೇಡಿ ಅಂತೇಳಿ ಸೂಚನೆಯನ್ನ ಕೊಟ್ಟು ತಮಿಳುನಾಡಿಗೆ ನಿರಂತರವಾಗಿ ನೀರನ್ನ ಬಿಡ್ತಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ಒಂದು ಆಕ್ರೋಶದಿಂದಾಗಿ ಈಗ ದಿನಕ್ಕೊಂದು ಗ್ರಾಮಗಳ ಜನರು ಹೋರಾಟದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ನಿರಂತರವಾಗಿ ಕಳೆದ 76 ದಿನ ಅವರು ಮಂಡ್ಯದ ವಿಶ್ವೇಶ್ವರ ಪ್ರತಿಮೆ ಮುಂಭಾಗ ನಿರಂತರ ಧರಣಿ ಸತ್ಯಾಗ್ರಹವನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಕೆಲವು ಗ್ರಾಮಗಳ ಗ್ರಾಮಸ್ಥರು ವಿಭಿನ್ನ ರೀತಿಯಲ್ಲಿ ಬಂದಿರತಕ್ಕಂಥದ್ದು, ಕಾರ್ಸ್ವಾಡಿ ಗ್ರಾಮದ ಹರಿಕತೆ ಕಲಾವಿದರು, ಕೊತ್ತತ್ತಿ ಗ್ರಾಮದ ಕೆಲವು ಕಲಾವಿದರು ಕೂಡ ಇವತ್ತಿನ ಹೋರಾಟದಲ್ಲಿ ಪಾಲ್ಗೊಂಡು ಹರಿಕತೆ ಹಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನ ಅಣಕಿಸುವಂತದ್ದು, ಜೊತೆಗೆ ನಮ್ಮ ಪಾಡ್ ಹೆಂಗಿದೆ ಅನ್ನೋದನ್ನ ಬಿಂಬಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇನ್ನು ದೊಣ್ಣೆ ವರ್ಷೆ ಗಾರಡಿ ಗೊಂಬೆ ನೃತ್ಯದ ಮೂಲಕವೂ ಕೂಡ ರಸ್ತೆ ತಡೆ ಹೆದ್ದಾರಿಯನ್ನ ಮಾಡಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡ್ತಿರೋದನ್ನ ನಿಲ್ಲಿಸಲೇಬೇಕು, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನೋ ಒಂದು ಆಗ್ರಹವನ್ನ ಎಚ್ಚರಿಕೆಯನ್ನು ಕೂಡ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ 76 ದಿನಗಳಿಂದ ನಡೀತಿರ್ತಕ್ಕಂಥ ಹೋರಾಟ ನಿರಂತರವಾಗಿ ನಡೀತಿದ್ರು ಕೂಡ ಸರ್ಕಾರ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿರೋದು ಇಲ್ಲಿಯ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ದಸರಾ, ಧನ್ಯವಾದಗಳು ಶಶಿಕುಮಾರ್ ನಿಮ್ಮ ಮಾಹಿತಿಗೆ.